ನೀವು ಒಂದಷ್ಟು ಏನು ಅರಿವು ಜಾಗೃತಿ ಕಾರ್ಯಕ್ರಮಗಳು ಮಾಡಿದ್ದೀನಿ ಅಂತ ಹೇಳಿದ್ರಿ, ತುಂಬ ಒಳ್ಳೆಯದು, ಇನ್ನಷ್ಟು ಮಾಡಿ. ಈ ಒಂದು ಕಲೆಕ್ಷನ್ ಇದೆಯಲ್ಲ, ಈ ಕಲೆಕ್ಷನ್ನ ಎಲ್ರಿಗೂ ತೋರಿಸ್ಬೇಕು ಒಂದಷ್ಟು, ಅಂದರೆ ಇದನ್ನು ಅರ್ಥ ಮಾಡ್ಕೊಳ್ಸು, ಆ ಥರದ್ದೊಂದು ಅರಿವು ಇರಬೇಕು ಎಲ್ರಿಗೂ ಅನ್ನೋ ಕಾರಣಕ್ಕೆ ಏನಾದರೂ ಪ್ರಯತ್ನಗಳನ್ನ ಬೇರೆ ತೊಗೊಂಡೋಗಿ ತೋರಿಸೋಂಥದ್ದನ್ನು ಮಾಡ್ತಾ ಇದ್ದೀರಾ ಇಷ್ಟನ್ನು ಆ ಥರದ್ದು? ಯಾಕೆಂದರೆ ವಿದ್ಯಾರ್ಥಿಗಳಿಗೆ, ಈ ಮೂಲಕ ನಾನೊಂದು ವಿದ್ಯಾರ್ಥಿಗಳಿಗೆ ಇದನ್ನು ಯಾರ್ಯಾರು ಕಲೆಕ್ಟ್ ಮಾಡಿದಾರೋ ನಾವು ಖಂಡಿತ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆಂದರೆ ಇದೊಂದು ಡಾಕ್ಯುಮೆಂಟ್, ಇದೊಂದು ಅಸೆಟ್ ಇದ್ದ ಹಾಗೆ. ಬಹುಶಃ ಇದನ್ನು ತುಂಬ ಚೆನ್ನಾಗಿ ಕೇರ್ ಮಾಡ್ತಾ ಇದ್ದೀರಾ ನೀವು ಕೂಡ. ಹೌದು, ಖಂಡಿತ. ಸೊ ಇದರಲ್ಲಿ ನನ್ನ ಎಲ್ಲ ವಿದ್ಯಾರ್ಥಿಗಳ ಒಂದು ಕೊಡುಗೆ ಇದೆ. ಸೊ ನಮ್ಮ ಸ್ಟಾಫ್ಸ್ ಆಗಿರ್ಬೋದು ಅಥವಾ ನಾನಾಗಿರ್ಬೋದು. ಸೊ ಇವ ನನಗೇನು ಖುಷಿ ಆಗುತ್ತೆ ಅಂದರೆ, ನಾನು ಇದೇ ಕಾಲೇಜಲ್ಲಿ ಬಿ ಎಸ್ ಸಿಯನ್ನು ಮಾಡಿದ ಒಂದು ಸಮಯದಲ್ಲಿ ನಾನು ಸಬ್ಮಿಟ್ ಮಾಡಿರ್ತಕ್ಕಂಥ ಕೆಲವೊಂದು ಎರಡು ಕೀಟಗಳು ಇನ್ನೂ ಹಾಗೆ ಇದ್ದಾವೆ. ಸೊ ಕೆಲವೊಂದು ಎರಡು ಕೀಟಗಳು ಇನ್ನೂ ಹಾಗೆ ಇದ್ದಾವೆ. ಒಂದು 15-20 ವರ್ಷಗಳ 1998 2002 ನಾನು ಬಿ ಎಸ್ ಸಿನಲ್ಲಿ ವ್ಯಾಸಂಗ ಮಾಡಬೇಕಾದ್ರೆ ಏನು ಸಬ್ಮಿಟ್ ಮಾಡಿದೆ, ಆ ಕೀಟಗಳು ಇನ್ನೂ ಇದೆ. 20 ವರ್ಷಗಳ ಹಿಂದಿನ ಕೀಟಗಳು ಹಂಗೆ ಇದೆ, ಉಳಿಸ್ಕೊಂಡಿದೆ ಇದೆ. ಸೊ ಅದನ್ನು ನೋಡಿ ನಮಗೆ ತುಂಬ ಖುಷಿ ಆಗುತ್ತೆ. ಅದೇ ರೀತಿ ನನ್ನ ಎಲ್ಲ ಕಲೀಗ್ಸ್ ಅಂದರೆ ನನ್ನ ಸ್ನೇಹಿತರು ಆ ಸಮಯದಿಂದ ಈ ಸಮಯದವರೆಗೂ ಕೂಡ ಸಾಕಷ್ಟು ಸಬ್ಮಿಟ್ ಮಾಡಿದ್ದಾರೆ. ಕೆಲವೊಬ್ಬರು ಒಳ್ಳೆ ಇನ್ಸೆಕ್ಟ್ಗಳನ್ನ ಸಬ್ಮಿಟ್ ಮಾಡಿದ್ದಾರೆ, ಕೆಲವೊಬ್ಬರು ಏನೋ ಕಾಟಸಾರಕ್ಕೆ ಸಬ್ಮಿಟ್ ಮಾಡ್ತಾರೆ, ಬಟ್ ಎಲ್ಲವೂ ಕೂಡ ಉಪಯೋಗಕ್ಕೆ ಬರ್ತಾರೆ. ಸೊ ಅವನ್ನೆಲ್ಲ ನಾವು ಯಾವುದೇ ಚೆನ್ನಾಗಿದೆ ಅದೆಲ್ಲನೂ ಕೂಡ ನಾವು ಶೇಖರಣೆ ಮಾಡ್ಕೊಳ್ತೀವಿ. ನಾವು ಕೂಡ ಹೊರಗಡೆ ಎಲ್ಲಾದ್ರೂ ವೆಸ್ಟರ್ನ್ ಘಾಟ್ಸ್ಗೆ ಇನ್ಸೆಕ್ಟ್ ಕಲೆಕ್ಷನ್ಗೆ ಹೋದಾಗ ಅಲ್ಲಿ ಕಲೆಕ್ಟ್ ಮಾಡ್ತಕ್ಕಂಥ ಕೀಟಗಳನ್ನು ನಾವು ಶೇಖರಣೆ ಮಾಡಿ ಅತಿ ಜಾಗೃತೆಯಿಂದ ಪ್ರಿಸರ್ವ್ ಮಾಡಿ ಕೂಡ ಇಟ್ಕೊಳ್ತೀವಿ. ಇದು ಕೂಡ ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ. ಯಾಕಂದರೆ ಯಾವುದೇ ಒಂದನ್ನು ನಾವು ನಮ್ಮ ಒಂದು ಕೃಷಿ ವಿಜ್ಞಾನ ಹೇಗಿದೆ ಅಂತೇಳಿದ್ರೆ, ಇಟ್ ಈಸ್ ಅ ಮೋರ್ ಆಫ್ ಲರ್ನಿಂಗ್ ಪ್ರಾಕ್ಟಿಕಲಿ. ಸೊ ಪ್ರಾಕ್ಟಿಕಲ್ಲಾಗಿ ನಾವು ಕಲಿತಕ್ಕಂಥದ್ದೇ ಜಾಸ್ತಿ, ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ಜಾಸ್ತಿ. ಸೊ ಥಿಯರಿಯಲ್ಲಿ ತುಂಬ ಕಡಿಮೆ. ಓಕೆ, ಸೊ ಥಿಯರಿ 1 ಅವರ್ ಇತ್ತು ಅಂದರೆ ಪ್ರಾಕ್ಟಿಕಲ್ 3 ಅವರ್ ಇರುತ್ತೆ. ಸೊ ಹಾಗಾಗಿ ಆ ಪ್ರಾಕ್ಟಿಕಲ್ಸಲ್ಲಿ ನಾವು ಏನೇ ಹೇಳಬೇಕು, ಯಾವುದೋ ಒಂದು ಕೀಟದ ಬಗ್ಗೆ ಪರಿಚಯ ಮಾಡಿಕೊಳ್ಬೇಕು ಅಂದರೆ ನಮ್ಮ ಹತ್ರ ಕೀಟ ಇರಲೇಬೇಕು. ಸೊ ನಮಗೆ ಯಾಕಂದರೆ ಎಷ್ಟೊಂದು ಲಕ್ಷ ಎಷ್ಟು ದುಡ್ಡು ಕೊಟ್ಟರು ಕೂಡ ಆ ಕೆಲವೊಂದು ಕೀಟಗಳು ನಮಗೆ ಸಿಗೋದೇ ಇಲ್ಲ. ಸೊ ಕೆಲವೊಂದು ಕೀಟಗಳು ನಮಗೆ ಏನೇ ಆಕ್ಸೆಸ್ ಕೊಟ್ಟರು ಅದು ಸಿಗೋದಿಲ್ಲ. ಸೊ ಅಂಥ ಕೀಟಗಳನ್ನ ನಾವು ಸಾಕಷ್ಟು ಕಷ್ಟಪಟ್ಟು ನಾವು ಕಲೆಕ್ಟ್ ಮಾಡಿದ್ವಿ. ಅದಕ್ಕೆ ನನ್ನ ಎಲ್ಲ ಎಮ್ ಎಸ್ ಸಿ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ ಆಗಿರ್ಬೋದು ಮತ್ತು ನನ್ನ ಕಲೀಗ್ಸ್ ಆಗಿರ್ಬೋದು, ಅವ್ರಿಗೆ ಧನ್ಯವಾದವನ್ನು ಹೇಳ್ತೇನೆ. ಮತ್ತು ಅದನ್ನು ಅತಿ ಜಾಗೃತಿಕತೆಯಿಂದ ಅದನ್ನು ನಾವು ಸಂರಕ್ಷಣೆ ಮಾಡಿಕೊಳ್ಳಿಕ್ಕೆ ಹಗಲಿರಲು ಕೂಡ ನಾವು ಕಷ್ಟವನ್ನು ಪಡ್ತಾ ಇದ್ದೇವೆ. ಓಕೆ ಸರ್, ಇದರ ಜೊತೆಗೆ ನಿಮ್ಮ ಒಂದು ಬೆಳವಣಿಗೆ ಒಂದು ಪರಿಚಯ ಮಾಡಿಕೊಟ್ರೆ ತುಂಬ, ಅಂದರೆ ಈ ಇಷ್ಟೊಂದು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಖಂಡಿತ. ನೀವು ಬೆಳೆದಿದ್ದೇಗೆ ಇದರಲ್ಲಿ ಇಂಟ್ರೆಸ್ಟ್ ಬಂದಿದ್ದೇಗೆ? ಯಾಕೆಂದರೆ ಇಂಥ ವಿಚಾರಗಳಲ್ಲಿ ಇಂಟ್ರೆಸ್ಟ್ ತೊಗೊಳ್ಳೋರು ತುಂಬ ಕಡಿಮೆ, ಅದೆಲ್ಲ ಕಿರಿಕಿರಿ ಅಂತಾರೆ, ಕೀಟ ಅಂದರೆ ಕಿರಿಕಿರಿ ಅಂತ. ನೀವೇಗೆ ಇಂಟ್ರೆಸ್ಟ್ ತೊಗೊಂಡು ಇಷ್ಟು ಡೀಪಾಗಿ ರಿಸರ್ಚ್ ಮಾಡಿದ್ರಿ ಇದನ್ನು ಅಂತೇಳಿ? ಓಕೆ, ಸೊ ಏನಾಯ್ತು ಅಂತೇಳಿದ್ರೆ, 1998 ನಾನು PUC ಪಾಸ್ ಮಾಡಿದೆ ಕೊಳ್ಳೇಗಾಲ MGSV ಕಾಲೇಜಲ್ಲಿ. 125 ಜನರಲ್ಲಿ 3 ಜನ ಪಾಸ್ ಆಗಿದ್ದು, ಅದರಲ್ಲಿ ನಾನು ಕೂಡ ಒಬ್ಬ. ಸೊ ಆವಾಗ ನಮಗೆ ಬಿ ಎಸ್ ಸಿ ಅಗ್ರಿಕಲ್ಚರ್ ಇದೆ ಅನ್ನೋದು ಸ್ವಲ್ಪ ನಮ್ಮ ಸಂಬಂಧಿಕರಿಂದ ಗೊತ್ತಾಯಿತು. ಗೊತ್ತಾದಮೇಲೆ ಅಪ್ಲೈ ಮಾಡಿದ್ವಿ GKUKನಲ್ಲಿ. ಅಪ್ಲೈ ಮಾಡಿದ್ಮೇಲೆ ಬಿ ಎಸ್ ಸಿ ಅಗ್ರಿಕಲ್ಚರ್ ಕೂಡ ಸಿಕ್ತು. ಸಿಕ್ಕಿದ ಮೇಲೆ ಆ ಟೈಮಲ್ಲಿ ನಾವು ಪಟ್ಟಂಥ ಕಷ್ಟ ತುಂಬ ಕಠಿಣವಾದಂಥದ್ದು. ಸೊ ಹಾಗಾಗಿ ನಮ್ಮ ಮೈಂಡಲ್ಲಿ ಯಾಕೆ ಆ ಒಂದು ಜನ್ರೇಷನ್ನ ಸ್ಟೂಡೆಂಟ್ಸ್ಗೂ ಈ ಜನ್ರೇಷನ್ನ ಸ್ಟೂಡೆಂಟ್ಸ್ಗೂ ಏನು ಡಿಫ್ರೆನ್ಸ್ ಅಂತೇಳಿದ್ರೆ, ಸೊ ಆ ಸಮಯದಲ್ಲಿ ನಾವು ಓದಿದ್ರೆ ಜೀವನ, ಇಲ್ಲಾಂದರೆ ಜೀವನ ಇಲ್ಲ. ಇಲ್ಲಾಂದರೆ ನಾವು ಸೌದೆ ಮಾರಬೇಕು ಅಥವಾ ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಬೇಕು, ಆ ಥರ ಒಂದು ಸ್ಥಿತಿ ಇತ್ತು. ಅಂಥ ಸಮಯದಲ್ಲಿ ಸಾಕಷ್ಟು ಯೋಚನೆ ಮಾಡಿದೆ. ನಾನು ಬಿ ಎಸ್ ಸಿ ಅಗ್ರಿಕಲ್ಚರ್ಗೆ ನಾನು ಸ್ಟಾರ್ಟ್ ಆದಮೇಲೆ ಫಸ್ಟ್ ಇಯರ್ ಇಲ್ಲ, ಸೆಕೆಂಡ್ ಇಯರ್ ಬಿ ಎಸ್ ಸಿ ಅಗ್ರಿ ಫಸ್ಟ್ ಸೆಮಿಸ್ಟರ್ನಲ್ಲಿ ನಮಗೆ ಎಂಟಮಾಲಜಿ ಕೋರ್ಸ್ ಆಫರ್ ಆಯಿತು. ಆ ಎಂಟಮಾಲಜಿ ಕೋರ್ಸ್ ಆಫರ್ ಆದಾಗ ಪ್ರತಿಯೊಬ್ಬರು ಸ್ಟೂಡೆಂಟ್ಸು ಕೂಡ ಹೇಳ್ತಾ ಇದ್ದು ಏನೆಂದರೆ, ಎಂಟಮಾಲಜಿ ತುಂಬ ಕಷ್ಟ, ತುಂಬ ಕಷ್ಟ, ಸಾಕಷ್ಟು ಸೈಂಟಿಫಿಕ್ ನೇಮ್ಗಳು ಬರ್ತವೆ ಎಕ್ಸಾಮಲ್ಲಿ, ವೈಜ್ಞಾನಿಕ ಹೆಸರುಗಳು, ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಕೂಡ ಅದಕ್ಕೆ 1 ಮಾರ್ಕ್ಸ್ ಇದೆ, ಅದಕ್ಕೆ 0 ಆಗಿಬಿಡುತ್ತೆ. ಸೊ ಒಂದು ಐ ಬದಲು ಈ ಇತ್ತು ಅಂತ ಹೇಳಿದ್ರು ಕೂಡ ಅದು ನ್ಯೂ ಸ್ಪೀಸೀಸ್, ಅದು ಸೈಂಟಿಫಿಕ್ ನೇಮೇ ಅಲ್ಲ, ಆ ಥರ ಎಲ್ಲ ಬರ್ತದೆ ಅಂತ ತುಂಬ ಹೆದರ್ಸಿದ್ರು. ಸೊ ನಾನು ಅದನ್ನೇ ಸಾಕಷ್ಟು ರಾತ್ರಿಯೆಲ್ಲ ಕೂತ್ಕೊಂಡು ಯೋಚನೆ ಮಾಡಿದೆ. ಏನಂತ ಯೋಚನೆ ಮಾಡಿದೆ ಅಂತೇಳಿದರೆ, ಹೌದು ಖಂಡಿತ ನಿಜ. ಸೊ ಕಷ್ಟ ಕಷ್ಟ ಅಂತ ಯಾರು ಇಂಥ ಸಬ್ಜೆಕ್ಟ್ನ ಕೈ ಬಿಡ್ತಾರೆ, ಅದನ್ನು ನಾವು ಓದಿದ್ರೆ ಆ ಒಂದು ಸಬ್ಜೆಕ್ಟಲ್ಲಿ ಕಾಂಪಿಟೇಷನ್ನು ಕಡಿಮೆ ಇರುತ್ತೆ, ನಾವು ಬೇಗ ಒಂದು ಕೆಲಸವನ್ನು ತಗೊಳ್ಬೋದು ಅಥವಾ ಒಂದು ಹೆಸರನ್ನು ಮಾಡ್ಬೋದು. ಸೊ ಅನ್ನೋ ರೀತಿಯಲ್ಲಿ ನಾವೇನು ಮಾಡಿದ್ವಿ, 1998-99 ಆ ಎಂಟಮಾಲಜಿ ಕೋರ್ಸ್ ಪಾಸ್ ಆದಾಗ ನನಗೆ 9.56 ಗ್ರೇಡ್ ತೊಗೊಂಡೆ ಔಟ್ ಆಫ್ 10.
ಸೊ ಆ ಗ್ರೇಡ್ ತಗೊಂಡ ಒಂದು ಕ್ಷಣದಿಂದ ನನಗೆ ಮನಸ್ಸಲ್ಲಿ ಏನು ಮನವರಿಕೆ ಆಯಿತು ಅಂದರೆ ಎಸ್, ನಾನೇನಾದರೂ ಮಾಡ್ಬೋದು. ಸೊ ಹಾಗಾಗಿ ಆ ಎಂಟಮಾಲಜಿ ಕೋರ್ಸ್ನಲ್ಲಿ ಎಮ್ ಎಸ್ ಸಿ ಮಾಡಬೇಕು, ಪಿ ಎಚ್ ಡಿನೂ ಮಾಡಬೇಕು, ಮತ್ತು ಎಂಟಮಾಲಜಿನಲ್ಲಿ ಪಿ ಎಚ್ ಡಿ ಮಾಡಿ ಸೊ ಆದಷ್ಟು ನನಗೆ ಜಾಬ್ಗಿಂತ ಈ ಕೀಟದ ಬಗ್ಗೆ ಒಂದು ಆಸಕ್ತಿ ಹೀಗೆ ಇರಬೇಕು ಅನ್ನೋದನ್ನು ನಾನು ರೂಢಿ ಮಾಡಿಕೊಂಡೆ. ಸೊ ಆ ಸಮಯದಲ್ಲಿ ಏನಾದರೂ ಕೆಲಸ ಸಿಗಲಿಲ್ಲ ಅಂದರೂ ಕೂಡ ಯಾವುದಾದ್ರು ಪ್ರೈವೇಟ್ನಲ್ಲಿ ಕೆಲಸ ತಗೊಳ್ಬೋದು. ಎಮ್ ಎಸ್ ಸಿ ಎಂಟಮಾಲಜಿ ಇತ್ತು ಅಂತ ಹೇಳಿದ್ರೆ ಎನಿ ಪ್ರೈವೇಟ್ ಕಂಪ್ನಿನಲ್ಲಿ ಕೆಲಸ ಸಿಗ್ತದೆ. ಸೊ ಆ ಸಮಯದಲ್ಲಿ ಸಿಗ್ತಾ ಇತ್ತು, ಈಗಲೂ ಕೂಡ ಸಿಗುತ್ತೆ. ಸೊ ಎಸ್ಪೆಷಲಿ ಫಾರ್ ಬಾಯ್ಸ್ಗೆ. ಸೊ ಹಾಗಾಗಿ ನಾನು ಅವತ್ತೇನೆ ಸೆಲೆಕ್ಟ್ ಮಾಡಿಕೊಂಡೆ. ಸೆಲೆಕ್ಟ್ ಮಾಡಿದ್ಮೇಲೆ ಸೊ ಅಪಾಯಿಂಟ್ಮೆಂಟ್ ಕಾಲ್ ಮಾಡಿದರು. ಸೊ ಪಿ ಎಚ್ ಡಿ ಇತ್ತು ಮತ್ತು ಪೋಸ್ಟ್ ಡಾಕ್ ಇತ್ತು. ಸೊ ಒಳ್ಳೆ ರಿಸರ್ಚ್ ಪೇಪರ್ಸ್ ಇತ್ತು ಎಂಟಮಾಲಜಿ ಮೇಲೆ. ಸೊ ಮೆರಿಟ್ ಇತ್ತು. ಸೊ ಹಾಗಾಗಿ ನಾನು ಯೂನಿವರ್ಸಿಟಿನಲ್ಲಿ ಸೆಲೆಕ್ಟ್ ಆದೆ. ಅದು ಬಟ್ ಫಸ್ಟ್ ಟೈಮ್ ಐ ಸಿ ಆರ್ನಲ್ಲಿ ಸೆಲೆಕ್ಟ್ ಆಗಿದ್ದೆ. ಬಟ್ ಐ ವಾಸ್ ಪೋಸ್ಟೆಡ್ ಟು ಮೇಘಾಲಯ, ಸೊ ಬಾರಪಾನಿನಲ್ಲಿ, ಐ ಸಿ ಆರ್ ರಿಸರ್ಚ್ ಕಾಂಪ್ಲೆಕ್ಸ್ ಫಾರ್ ಇನ್ ಏಚ್. ಸೊ ಹಾಗಾಗಿ ನಾನು ಅಲ್ಲಿಗೆ ಹೋಗಲಿಲ್ಲ. ಅದಾದಮೇಲೆ ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿನಲ್ಲಿ ಕೂಡ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಸಿಕ್ತು, ಅಲ್ಲೂ ಕೂಡ ಮೆರಿಟಲ್ಲಿ. ಬಟ್ ಐ ವಾಸ್ ಪೋಸ್ಟೆಡ್ ಟು ಹಗರಿಬೊಮ್ಮನಹಳ್ಳಿ KVK. ಸೊ ನಾನೇನು ಮಾಡಿದೆ, ಮತ್ತೆ ಅಲ್ಲಿಗೆ ಹೋಗಲಿಲ್ಲ. ಯಾಕಂದರೆ ನನ್ನ ತಂದೆ ತಾಯಿಗಳನ್ನ ನಾನು ನೋಡ್ಕೋಬೇಕಾಗಿತ್ತು, ಆ ಕೆಲಸ ನನ್ನ ಹತ್ರ ಇತ್ತು. ಸೊ ಹಾಗಾಗಿ ಮಂಡ್ಯ ಕಾಲೇಜಿನಲ್ಲಿ ಕಾಲ್ ಮಾಡಿದಾಗ, ಬ್ಯಾಂಗ್ಳೂರ್ ಯೂನಿವರ್ಸಿಟಿನ ಕಾಲ್ ಮಾಡಿದಾಗ, ಸೊ ನನಗೆ ಪೋಸ್ಟ್ ಸಿಕ್ತು. ಸೊ ನನ್ನ ಅದೃಷ್ಟಕ್ಕೆ ನಾನು ಓದಿರ್ತಕ್ಕಂಥ ಕಾಲೇಜ್ನಲ್ಲೇ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸೊ ನಾನು ಬಂದಿದ್ದು ತುಂಬ ಖುಷಿಯಾಯಿತು. ನಿಜ ಸರ್, ಒಂದು ಚಾಮರಾಜನಗರ ಅಂದರೆ ಕರ್ನಾಟಕದಲ್ಲಿ ಕೆಳಗಿರೋದು, ಹಿಂದುಳಿದಿರೋದು ಅಂತಾರೆ. ಅಲ್ಲಿ ಹಿಂದುಳಿದಿರೋದ್ರಿಂದ ಬಂದು ಮೇಲೆದ್ದು ಬಂದರೆ ನಿಜವಾಗ್ಲೂ ತುಂಬ ಇದು. ನನ್ನ ಕೊನೆಯ ಒಂದು ನನಗಿರೋ ಕುತೂಹಲದ ಪ್ರಶ್ನೆ, ಇಷ್ಟು ಕೀಟಗಳ ಇದರಲ್ಲಿ ನನ್ನ ಕುತೂಹಲ ಏನಂದ್ರೆ, ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸೋ ಕೀಟ ಯಾವುದು, ಯಾವುದನ್ನು ಜಾಸ್ತಿ ನೀವು ಇಂಟ್ರೆಸ್ಟ್ ತೊಗೊಂಡು ಸ್ಟಡಿ ಮಾಡ್ತೀರಾ ಈಗ? ನನಗೆ ಅಂದರೆ ಸಂಶೋಧನೆಯಲ್ಲಿ ಒಂದು ಇಂಟ್ರೆಸ್ಟ್ ಇದೆ, ಇನ್ನೊಂದು ಪರ್ಸ್ನಲಾಗಿ ಒಂದು ಇಂಟ್ರೆಸ್ಟ್ ಇದೆ. ಸಂಶೋಧನೆಯಲ್ಲಿ ಅಂತ ಹೇಳಿದ್ರೆ ಸುಮಾರು 12 ವರ್ಷಗಳ ಕಾಲ ನಾನು ಒಂದೇ ಕೀಟದ ಮೇಲೆ ಕೆಲಸ ಮಾಡಿದ್ದೀನಿ. ಅದರಿಂದ ಆ ಕೀಟದ ಒಂದು ಪ್ರಯೋಜನೆ ಮತ್ತು ಅದರ ಅಧ್ಯಯನ ಮಾಡಲಿಕ್ಕೆ ಸುಮಾರು 60 ಲಕ್ಷ ಅಷ್ಟು ಭಾರತ ಸರ್ಕಾರದಿಂದ ನಿಧಿಯನ್ನು ಕೂಡ ತಗೊಂಡಿದ್ದೀನಿ ಪ್ರಾಜೆಕ್ಟ್ ರೂಪದಲ್ಲಿ, ಸೈನ್ಸ್ ಮತ್ತು ಇಂಜಿನಿಯರಿಂಗ್ ರಿಸರ್ಚ್ ಬೋರ್ಡ್ ನವದೆಹಲಿಯಿಂದ. ಅದು ಯಾವ ಕೀಟ ಅಂತ ಹೇಳಿದ್ರೆ ಕಣೆ ಕೀಟ ಅಂತ. ಸೊ ಕಣೆ ಅಂದರೆ ಗಾಲ್ಮಿಜ್, ರೈಸ್ ಗಾಲ್ಮಿಜ್ ಅಂತ. ಈ ಭಾರತದಲ್ಲಿ ಭತ್ತವನ್ನು ಹಾಳು ಮಾಡ್ತಕ್ಕಂಥ ಕೀಟಗಳಲ್ಲಿ ಪ್ರಮುಖ ಪಾತ್ರವನ್ನು ಹೊಂದಿರತಕ್ಕಂಥದ್ದು ರೈಸ್ ಗಾಲ್ಮಿಜ್, ಏಷ್ಯನ್ ರೈಸ್ ಗಾಲ್ಮಿಜ್. ಇದು 1 ವರ್ಷಕ್ಕೆ ಸರಿಸುಮಾರು $80 million ಲಾಸ್ ಮಾಡುತ್ತೆ ನಮ್ಮ ದೇಶದಲ್ಲಿ. ಸೊ ಮತ್ತು ಇಂಡಿಯನ್ ರುಪೀಸಲ್ಲಿ ಸುಮಾರು 600 ಕೋಟಿಗಿಂತ ಹೆಚ್ಚು ಕೋಟಿ ರೂಪಾಯಿಗಳು ಲಾಸ್ ಆಗ್ತದೆ. ಸೊ ಈ ಒಂದು ಕೀಟ ತನ್ನ ಮೊಟ್ಟೆಗಳನ್ನು ಎಲೆಯ ಮೇಲ್ಭಾಗದಲ್ಲಿ ಇಡ್ತಾ ಹೋಗ್ತದೆ. ಮೊಟ್ಟೆಯಿಂದ ಹೊರಬಂದಂಥ ಮರಿ ಹುಳುಗಳು ನೇರವಾಗಿ ಈ ಬುಡಭಾಗವನ್ನು ತಲುಪಿ ಅಲ್ಲಿ ಕಚ್ಚಿದ ಸಮಯದಲ್ಲಿ ತಮ್ಮ ನಾಲ್ಗಿನಲ್ಲಿ ಜಲ್ಲು ಸ್ರಾವದಲ್ಲಿ ಇರತಕ್ಕಂಥ ಒಂದು ಅಂಶ ಅಸಿಸಿಡೋಜನನ್ನು ಬಿಡುತ್ತೆ. ಆ ಬಿಟ್ಟಾಗ ಏನಾಗ್ತದೆ, ಅದು ಇಂಡೋಲಹಸಿಟಿಕ್ ಆ್ಯಸಿಡ್ ಅಂತ ಹೇಳ್ತೀವಿ, ಒಂದು ಗ್ರೋತ್ನ ಉತ್ತೇಜನಗೊಳಿಸ್ತಕ್ಕಂಥದ್ದು, ಪ್ರಚೋದನೆಗೊಳಿಸ್ತಕ್ಕಂಥದ್ದು, ಗ್ರೋತ್ ರೆಗ್ಯುಲೇಟರ್. ಸೊ ಅದು ಬಿದ್ದ ತಕ್ಷಣ ಏನಾಗ್ತದೆ, ಆ ಹೊಸದಾಗಿ ಬರ್ತಕ್ಕಂಥ ಅಥವಾ ಯಾವ ಒಂದು ಗಿಡದಿಂದ ಭತ್ತದ ಗೊನೆ ಬರುತ್ತೆ ಆ ಭಾಗದಿಂದ ಒಂದು ಈರುಳ್ಳಿ ಆಕಾರದ ಉದ್ದನೆಯ ಎಲೆ ಬಂದ್ಬಿಡುತ್ತೆ. ಅವಾಗ 100% ಹೀಡ್ ಲಾಸ್. ಬೇರೆ ಕೀಟಗಳಿಂದ ಒಂದು 4-5 ಕಾಳಾದರೂ ಸಿಗ್ಬೋದು, ಈ ಕಣೆ ಕೀಟದಿಂದ ಒಂದು ಸರಿ ಕಣೆ ಬತ್ತ ಅಂತ ಹೇಳಿದ್ರೆ ಅದು ನಪುಂಸಕ ಆಗಿಬಿಡುತ್ತೆ, ಸ್ಟರೈಲ್ ಆಗುತ್ತೆ, ಯಾವುದು ಭತ್ತದ ಗೊನೆನೆ ಬರುವುದಿಲ್ಲ. ಈ ಕೀಟದ ಮೇಲೆ ನಾನು ಅಧ್ಯಯನ ಮಾಡಿದೆ. ಮತ್ತು ಇವತ್ತು ಏನು ಆ ಪ್ರಾಜೆಕ್ಟ್ ಎಲ್ಲ ಬರೋಕ್ಕಂದ ಕಾರಣ, ಜೊತೆಗೆ ಸೊ ಏನೇ ಪಬ್ಲಿಕೇಶನ್ಸ್ ಆಗಿರ್ಬೋದು ಅಥವಾ ನಮಗೂ ಕೂಡ ಸ್ವಲ್ಪ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ಇರತಕ್ಕಂತಹ ಈ ಭತ್ತದ ಕಣೆಕೀಟದ ಒಂದು ಜೀವ ಸ್ವರೂಪಿಗಳು ಅಂದರೆ ಬಯೋ ಟೈಪ್ಸ್ ಅಂತ ಕರಿತೀವಿ, ಅವನ್ನು ಡಿಟೆಕ್ಟ್ ಮಾಡಿದ್ದು ಕೂಡ ನನಗೆ ತುಂಬ ಖುಷಿ ಆಗ್ತಾ ಇದೆ. ಇದೆಲ್ಲ ಬರಬೇಕು ಅಂದರೂ ಕೂಡ ಆ ಕಣೆಕೀಟನೇ ತುಂಬ ಇಂಪಾರ್ಟೆಂಟು. ನಾನು ಪಿ ಎಚ್ ಡಿನಲ್ಲೂ ಅದೇ ಕೀಟದ ಮೇಲೆ ಸಂಶೋಧನೆ ಮಾಡಿದೆ, ಮತ್ತು ಪೋಸ್ಟ್ ಡಾಕ್ಟರ್ನಲ್ಲೂ ಕೂಡ ಅದೇ ಕೀಟದ ಮೇಲೆ ಸಂಶೋಧನೆ ಮಾಡಿದೆ, ಮತ್ತು ಭಾರತ ಸರ್ಕಾರದ ಒಂದು ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ರಿಸರ್ಚ್ ಬೋರ್ಡ್ನಿಂದ ಕೊಟ್ಟಂತಹ ಒಂದು ಯೋಜನೆ ಪ್ರಾಯೋಜನೆಯಲ್ಲೂ ಕೂಡ ಸೊ ಅದೇ ಕೀಟದ ಮೇಲೆ ಕೆಲಸ ಮಾಡಿದೆ. ಇನ್ನೊಂದು ಕೀಟ ಭಾಳಷ್ಟು ಮುಖ್ಯ ಅಂತ ಹೇಳಿದ್ರೆ ಮೇ ಫ್ಲೈಸ್. ಸೊ ಮೇ ಫ್ಲೈಸ್ ಅಂದರೆ ಇದು ಮೇ ಫ್ಲೈಸ್ ಅಂತ ಯಾಕೆ ಕರಿತೀವಿ ಅಂದರೆ, ಇದು ಮೇ ತಿಂಗಳಿನಲ್ಲಿ ಅತಿ ಹೆಚ್ಚಾಗಿ ನಿಂತ ನೀರಿಂದ ಹೊರಗಡೆ ಬರ್ತದೆ. ಸೊ ಈ ನಿಂತ ನೀರಿಂದ ಹೊರಗಡೆ ಬಂದಾಗ ಅದರ ಜೀವನ ಚಕ್ರ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಅದು ಕೇವಲ 4-8 ತಾಸು ಅಷ್ಟೇ ಅದು ಬದುಕೋದು. ಆ 8 ತಾಸಲ್ಲೇ ಅದು ತನ್ನ ಎಲ್ಲ ಜೀವನ ಚಕ್ರದಲ್ಲಿ ತಾನು ಏನು ಮಾಡಬೇಕು ಎಲ್ಲ ಕೆಲಸ ಕಾರ್ಯಗಳನ್ನು ನಿಷ್ಠೆಯಿಂದ ಮಾಡಿ
ಸೊ ಬೆಳಿಗ್ಗೆ 9 ಗಂಟೆಗೆ ಅದು ಜನ್ಮ ತಾಳ್ತು ಅಂತ ಹೇಳಿದ್ರೆ ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಅದು ಸತ್ತೋಗ್ತದೆ. ಓಕೆ, ಸೊ ನಾವು ಕೂಡ ಯಾವಾಗಲೂ ಅಷ್ಟೇ ಮುಂದೆ ಸಾಕಷ್ಟು ಯೋಚನೆ ಮಾಡಬಾರ್ದು, ಸಾಕಷ್ಟು ನಮಗೆ ಅದು ಬೇಕು ಇದು ಬೇಕು ಅಂದ್ಕೊಳ್ಬಾರ್ದು. ಆ ಮೇ ಫ್ಲೈ ಥರ ಇರಬೇಕು. ಸೊ ಅದು ಕ್ಷಣಿಕ, ಸೊ ಅದಕ್ಕೆ ಏನಾಗ್ತದೆ ಅಂತ ಗೊತ್ತಿಲ್ಲ, ಅದಕ್ಕೆ ಸಾಯ್ತೀನಿ ಅಂತಲೂ ಗೊತ್ತಿರುತ್ತೆ. 4 ಕವರಲ್ಲಿ ಸಾಯ್ತೀನಿ ಅದು, ಬಟ್ 4 ಕವರಲ್ಲೇ ಅದು ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ಯಾನ್ಸ್ ಮಾಡುತ್ತೆ. ಸೊ ಏನೇನು ಬೇಕೋ ಅದನ್ನು ತಿನ್ನುತ್ತೆ, ತಿಂದಾದಮೇಲೆ ಅದು ಸತ್ತುತ್ತೆ. ಸೊ ಈ ವೆರಿ ಇಂಟ್ರೆಸ್ಟಿಂಗ್, ಅದೇ ಪರ್ಸ್ನಲಾಗಿ ಹೇಳ್ಬೇಕಂತ ಹೇಳಿದ್ರೆ ಕೀಟದ ಬಗ್ಗೆ ನನಗೆ ಎಷ್ಟು ಆಸೆ ಇದೆ ಅಂತ ಹೇಳಿದ್ರೆ ನನ್ನ ಜೀವನದಲ್ಲಿ ನನ್ನ ಮದುವೆಯ ಒಂದು ಲಗ್ನ ಪತ್ರಿಕೆಯಲ್ಲಿ, ಸೊ ನಾನು ಯಾವುದೇ ಮನೆ ದೇವರ ಫೋಟೋ ಕೂಡ ಹಾಕಲಿಲ್ಲ. ಸೊ ನನ್ನ ಲಗ್ನ ಪತ್ರಿಕೆಯ ಸೈಡ್ನಲ್ಲಿ ದೇವರ ಸ್ಥಾನದಲ್ಲಿ ನಾನು ಆ ಮೇ ಫ್ಲೈನ ಹಾಕಿದ್ದೆ. ಯಾಕಂದರೆ ನಾನು ಮದುವೆ ಆಗಿದ್ದು ಕೂಡ ಮೇ ತಿಂಗಳು 29-30 ಎಷ್ಟು 2011 ಇಸವಿನಲ್ಲಿ. ಸೊ ಎಲ್ಲರೂ ಕೂಡ ಆ ಲಗ್ನ ಪತ್ರಿಕೆಯನ್ನು ಕೊಟ್ಟಾಗ ಸಾಕಷ್ಟು ನಗ್ತಾ ಇದ್ದರು, ಕೆಲವೊಬ್ಬರು ಫ್ರೆಂಡ್ಸ್ ರೇಗಿಸ್ತಾ ಇದ್ದರು. ಸೊ ಅಷ್ಟು ಒಂದು ಬಾಂಧವ್ಯನ ಈ ಕೀಟ ಜಗತ್ತಿನಲ್ಲಿ ಮತ್ತು ಕೀಟಗಳ ಮೇಲೆ ನಾನು ಇಟ್ಕೊಂಡಿದ್ದೀನಿ. ಸೊ ಅದು ನನಗೆ ತುಂಬ ಖುಷಿ ಅನಿಸುತ್ತೆ. ತುಂಬ ಖುಷಿಯಾಯ್ತು ಸರ್ ನನಗೂ. ಎಷ್ಟೊಂದು ಒಳ್ಳೆ, ನನಗೆ ವೆರಿ ವೆರಿ ಈ ಥರದವರು ಇರ್ತಾರ, ತುಂಬ ಅದ್ಭುತ ವಿಚಾರಗಳನ್ನ ಕೇಳಿಕೊಂಡೆ. ಇನ್ನಷ್ಟು ನಿಮ್ಮ ಜೊತೆ ಮಾತಾಡಬೇಕು ಅನಿಸ್ತಾ ಇದೆ, ಬಟ್ ಬರೋ ದಿನಗಳಲ್ಲಿ ಇನ್ನಷ್ಟು ಮಾತಾಡೋಣ. ಚಾಮರಾಜನಗರದಿಂದ ಬಂದವರು ಒಂದು ನಮ್ಮ ದೇಶದ ಮಟ್ಟದಲ್ಲಿ ಒಂದು ದೊಡ್ಡ ರಿಸರ್ಚನ್ನು ಮಾಡಿ ರೈತರಿಗೆ ಉಪಯೋಗ ಆಗುವಂಥದ್ದು, ಯಾಕೆಂದರೆ ಅವರಿಗೆ ಅವ್ರು ಮಾಡಿರೋದೇ ಅವರ ರೈತರಿಗೆ ಉಪಯೋಗ ಆಗಲಿ ಅನ್ನೋ ಇಂಟ್ರೆಸ್ಟ್ ಅವ್ರಲ್ಲಿದೆ, ಯಾಕೆಂದರೆ ಅವರ ಹಿನ್ನೆಲೆ ಕೂಡ ಅದೇನೇ ಆಗಿರುತ್ತೆ. ಸೊ ಇಂತಹ ಒಬ್ಬ ಕೀಟಶಾಸ್ತ್ರಜ್ಞರು ಮತ್ತಷ್ಟು ಬರಬೇಕು, ಅವ್ರ ವಿದ್ಯಾರ್ಥಿಗಳನ್ನ ತಯಾರು ಕೂಡ ಮಾಡ್ತಾ ಇದ್ದಾರೆ ಸಾಕಷ್ಟು ಜನರನ್ನ. ಮತ್ತು ಇನ್ನೊಂದು ಹೇಳ್ತೇನೆ, ಸೊ ನಮ್ಮ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ವ್ಯಾಸಂಗ ಮಾಡಿ ನಂತರನೇ ವ್ಯಾಸಂಗ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಎಷ್ಟು ಕೀಟಶಾಸ್ತ್ರದಲ್ಲಿ ಎಷ್ಟು ಒಂದು ಹೆಸರನ್ನ ಗಳಿಸಿದ್ದಾರೆ, ಮತ್ತು ಅವರ ಒಂದು ಏಳಿಗೆ ಹೇಗಿದೆ ಅಂದರೆ, ಇಬ್ಬರು ವಿದ್ಯಾರ್ಥಿಗಳು, ಸೊ ಒಂದು ಅಭಿಜಿತ್ ಅಂತೇಳಿ, ಸೊ ಇನ್ನೊಬ್ಬರು ಫರ್ಗಾಟನ್. ಸೊ ಈ ಒಂದು ಇಬ್ಬರು ವಿದ್ಯಾರ್ಥಿಗಳು ಲೋಕಲ್ ಪಿ ಹಳ್ಳಿಯಿಂದ ಒಂದು ಒಬ್ಬ ವಿದ್ಯಾರ್ಥಿ, ತುಮಕೂರಿನಿಂದ ಒಬ್ಬ ವಿದ್ಯಾರ್ಥಿ, ಭಾರತ ಸರ್ಕಾರ ಕೃಷಿ ಅನುಸಂಧಾನ ಪರಿಷತ್ ICAR ನಡೆಸ್ತಕ್ಕಂತಹ ವರ್ಷಕ್ಕೊಮ್ಮೆ ನಡೆಸ್ತಕ್ಕಂತಹ ಕಾಂಪಿಟೇಟಿವ್ ಎಕ್ಸಾಮ್ MSc ಎಂಟ್ರೆನ್ಸ್ ಎಕ್ಸಾಮ್ ಕಾಂಪಿಟೇಷನ್ ಎಕ್ಸಾಮ್ ICAR JRF ಎಕ್ಸಾಮ್ ಅಂತ ಕರಿತೀವಿ, ಅದು ಪಾಸ್ ಮಾಡಿ ಸೀಟ್ ತೊಗೊಂಡ್ರೆ ಅವರೇ ಫೆಲೋಶಿಪ್ ಕೊಡ್ತಾರೆ ಸುಮಾರು 12,000-15,000 ಅಷ್ಟು, ಕಂಟಿಂಜೆನ್ಸಿ ಕೊಡ್ತಾರೆ 25,000 ಅಷ್ಟು, ಯಾವುದೇ ರೀತಿ ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗೋಂಗಿಲ್ಲ. ಮತ್ತು ಈ ಒಂದು ಪರೀಕ್ಷೆಯಲ್ಲಿ ಸುಮಾರು 400-500 ಅಗ್ರಿಕಲ್ಚರ್ ಕಾಲೇಜ್ನ ವಿದ್ಯಾರ್ಥಿಗಳು, ರೆಪ್ರೆಸೆಂಟಿಂಗ್ ಅರೌಂಡ್ 73 ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಸ್ಟೂಡೆಂಟ್ಸ್ ಬರೀತಾರೆ. ಅದರಲ್ಲಿ ನಮ್ಮ ಈ ಚೊಕ್ಕದಾಗಿರ್ತಕ್ಕಂಥ ಡಿಪಾರ್ಟ್ಮೆಂಟ್ ಮತ್ತು ನಮ್ಮ ಕಾಲೇಜಿನ ಇಬ್ಬರು ವಿದ್ಯಾರ್ಥಿಗಳು ಪ್ರಥಮ ರ್ಯಾಂಕನ್ನು 2 ಸಾರಿ ಪಡ್ಕೊಂಡಿದ್ದಾರೆ. ಅದು ಸೊ ಈ ಕಾಲೇಜಿನ ಒಂದು ಈ ಡಿಪಾರ್ಟ್ಮೆಂಟ್ನ ಒಂದು ಕೊಡುಗೆ ಅಂತ ಹೇಳ್ಬೋದು. ಅದೇ ರೀತಿ ಸಾಕಷ್ಟು ವಿದ್ಯಾರ್ಥಿಗಳು ಏನು IAS ಪಾಸ್ ಮಾಡಿದ್ದಾರೆ, KS ಪಾಸ್ ಮಾಡಿದ್ದಾರೆ, ಮತ್ತು ಎಲ್ಲ ಇಲಾಖೆಯಲ್ಲಿ ಇದ್ದಾರೆ. ಅದಾದಮೇಲೆ ಜೊತೆಗೆ ಅವರು IFS ಕೂಡ ಕ್ಲಿಯರ್ ಮಾಡಿದ್ದಾರೆ, ಮತ್ತು ಅಗ್ರಿಕಲ್ಚರ್ ರಿಸರ್ಚ್ ಬೋರ್ಡ್ನಲ್ಲಿ ಸೈಂಟಿಸ್ಟ್ ವಿಜ್ಞಾನಿಗಳಾಗಿ ವಿವಿಧ ರಾಜ್ಯಗಳಲ್ಲಿ ಅವರು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಅದು ತುಂಬ ಏನು ನಮಗೆ ಸಂತೋಷ ಆಗುತ್ತೆ ಅದನ್ನೆಲ್ಲ ನೋಡಿ. ಖಂಡಿತ ನೋಡಿ, ಎಷ್ಟು ಗುರುಗಳು ಹೇಗಿರ್ತಾರೋ ಹಾಗೆ ಅಲ್ಲಿ ಬೆಳೆಯುವಂಥವ್ರು ಕೂಡ ಇರ್ತಾರೆ. ಜೊತೆಗೆ ನೀವು ಮಂಡ್ಯ VC ಫಾರಂ ಈ ಯೂನಿವರ್ಸಿಟಿ ನೋಡಿದರೆ, ಕೃಷಿ ಈ ವಿದ್ಯಾಲಯವನ್ನು ನೋಡಿದರೆ ನಿಮಗೊಂದು ಆಶ್ರಮದ ಥರ ಫೀಲ್ ಆಗುತ್ತೆ. ಇದು ಯಾವುದೇ ಕಾಲೇಜ್ ಥರ ಅನ್ಸೋದಿಲ್ಲ. ಸೊ ಅಂಥ ವಾತಾವರಣ, ಅಷ್ಟೇ ಅದ್ಭುತವಾದ ಫ್ಯಾಕಲ್ಟಿ ಇದ್ದಾರೆ. ಡಾಕ್ಟರ್ LL ವಿಜಯಕುಮಾರ್ ಸರ್, ನಮಗೆ ನಿಜವಾಗ್ಲೂ ಒಂಥರ ಹೆಮ್ಮೆ ಅನ್ನಿಸ್ತು. ಎಲ್ಲೆಲ್ಲೋ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ನಾವು ಹುಡ್ಕೊಂಡು ಹೋಗ್ತೀವಿ, ತುಂಬ ಎಕ್ಸ್ಪರ್ಟ್ಸ್ ಇರ್ತಾರೆ, ರಿಸರ್ಚ್ ಮಾಡಿದವ್ರು ಇರ್ತಾರೆ ಅಂತ, ಬಟ್ ಅಲ್ಲೆಲ್ಲೂ ಇರಲ್ಲ. ಹಳ್ಳಿಗಳಲ್ಲಿ ಸಣ್ಣ ಸಣ್ಣ ಜಾಗಗಳಲ್ಲೇ ತುಂಬ ಅದ್ಭುತವಾದ ಪ್ಯಾಷನೇಟಾಗಿ ರಿಸರ್ಚ್ ಮಾಡಿದಂಥವ್ರು ಇರ್ತಾರೆ. ಸೊ ನಿಮಗೂ ಕೂಡ ಇಂಥ ವಿಚಾರಗಳಲ್ಲಿ ಆಸಕ್ತಿ ಇದ್ದರೆ ಬಹುಶಃ ಈ ಮಂಡ್ಯ VC ಫಾರಂ ಬಂದು ನೀವು ಭೇಟಿ ಕೂಡ ಮಾಡ್ಬೋದು ಅಂತ ಅನಿಸುತ್ತೆ. ನಾನೇನು ಹೇಳ್ತಾ ಇದ್ದೀನಿ, ಯಾಕೆಂದರೆ ಇದನ್ನು ಯಾರಿಗೂ ನೋಡದೆ ಇರೋಕ್ಕೆ ಮನಸ್ಸೇ ಆಗಲ್ಲ, ನೋಡಬೇಕು ಅಂತ ಅನಿಸುತ್ತೆ. ಸೊ ಖಂಡಿತ ಇಂಥ ಒಂದು ಒಳ್ಳೆಯ ಶಿಕ್ಷಕರು ಎಲ್ಲ ಕಡೆಯೂ ಇರಬೇಕು, ಜೊತೆಗೆ ಇಂಥ ಅದ್ಭುತ ಸಂಗ್ರಹ ಎಲ್ಲ ಕಡೆಯೂ ಮಾಡಬೇಕು. ಸೊ ನಾವು ಈ ಡಾಕ್ಟರ್ LL ವಿಜಯಕುಮಾರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀವಿ ಇಂಥ ಅದ್ಭುತವಾದ ವಿಚಾರವನ್ನು ಕೊಟ್ಟಿದ್ದಕ್ಕೆ. ನಾವು ಕೂಡ ಮತ್ತಷ್ಟು ಈ VC ಫಾರಂ ಮತ್ತಷ್ಟು ವಿಶೇಷಗಳಿದ್ದರೆ ನಿಮ್ಮ ಮುಂದೆ ತರ್ತಾನೇ ಇರ್ತೀವಿ, ಯಾಕೆಂದರೆ ಕೃಷಿ ವಿದ್ಯಾಲಯ ಅಂದರೆ ಭಾಳಷ್ಟು ವಿಶೇಷಗಳಿರುತ್ತೆ. ಸೊ Karnataka TV ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್ ಹೇಳುತ್ತೆ, ಜೊತೆಗೆ VC ಫಾರಂ ಮಂಡ್ಯಕ್ಕೆ ಹಾಗೆ ಡಾಕ್ಟರ್ LL ವಿಜಯಕುಮಾರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀವಿ. ಸೊ ನಾನು ಕೂಡ ಸೊ ನಮ್ಮ ಡಿಪಾರ್ಟ್ಮೆಂಟ್ನ ಪರವಾಗಿ ನನ್ನ ಎಲ್ಲ ಕಲೀಗ್ಸ್ ಅಂದರೆ ನನ್ನ ಎಲ್ಲ
ಸಿಬ್ಬಂದಿ ವರ್ಗದ ಪರವಾಗಿ ಸೊ ಏನು ಕರ್ನಾಟಕ ಟಿ ವಿ ಸೊ ಹೊಸದಾಗಿ ಬಂದಿದೆ, ತುಂಬ ತುಂಬ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದೆ. ಸೊ ಸಾಕಷ್ಟು ಎಪಿಸೋಡ್ಸ್ಗಳನ್ನು ಕೂಡ ನಾನು ನೋಡಿದ್ದೀನಿ. ಸೊ ಹಾಗೆ ಒಳ್ಳೆ ಕೆಲಸಗಳನ್ನು ಮಾಡಿ ಸೊ ಅಂಥೇಳಿ ಆಶೀರ್ವದಿಸ್ತಾ ತಮಗೆಲ್ಲರಿಗೂ ತಮ್ಮ ಪ್ರೇಕ್ಷಕರಿಗೆ ಒಳ್ಳೆಯದಾಗಲಿ ಅಂತೇಳಿ ವಂದನೆಯನ್ನು ಮಾಡ್ತೇನೆ. ನಮಸ್ಕಾರ, ಒನ್ಸ್ ಅಗೇನ್ ಥ್ಯಾಂಕ್ ಯು. ಕರ್ನಾಟಕ ಟಿ ವಿ, ಇದು ಕನ್ನಡಿಗರ ಧ್ವನಿ.